ಕಾಂಗ್ರೆಸ್ ರಾಷ್ಟ್ರೀಯ ನಾಯಕಿ ಸೋನಿಯಾ ಗಾಂಧಿ ಅವರು ಇಡಿ ವಿಚಾರಣೆ ಬಗ್ಗೆ ಅತ್ತಿನಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಸ್ಥಳೀಯ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಸದ್ಯದ ಸ್ಥಿತಿ ನೋಡುವುದಾದರೆ ಕಾನೂನುಬದ್ಧವಾಗಿ ಯಾವುದೇ ವಿಚಾರಣೆ ನಡೆಯುತ್ತಿಲ್ಲ ಕಳೆದ 5 ವರ್ಷದಲ್ಲಿ ಇಡಿ ಐಟಿ ಸಿಬಿಐ ಏಜೆನ್ಸಿಗಳ ಮೂಲಕ ಕೇಂದ್ರ ಸರ್ಕಾರ ಬೇರೆ ಬೇರೆ ಪಕ್ಷದ ರಾಜಕಾರಣಿಗಳನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಹಾಗಾಗಿ ನಾವು ಅವರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು ಈಶ್ವರಪ್ಪ ಅವರ ಕೇಸ್ಗೆ ಬಿ ರಿಪೋರ್ಟ್ ಹಾಕಿದ ವಿಚಾರವಾಗಿ ಮಾತನಾಡುತ್ತಾ ಮುಂಬರುವ ಅಧಿವೇಶನದಲ್ಲಿ ಗಂಭೀರವಾಗಿ ಚರ್ಚೆ ಮಾಡುತ್ತೇವೆ ನೋಡೋಣ ಎಂದರು ಈ ವೇಳೆ ಕಾಂಗ್ರೆಸ್ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಗಳೆ ಮುಖಂಡರಾದ ಅಸ್ಲಂ ನಾಲ್ಬಂದ್ ಗಜಾನನ ಮಂಗಸುಳಿ ರಮೇಶ್ ಶಿಂದಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾಡ್ತಿದ್ರೆ ಮಾಡ್ಲಿ ಕಾನೂನು ಪ್ರಕಾರ ಮಾಡ್ರಿ ಏನು ತೊಂದರೆ ಇಲ್ಲ ಅನಾಶಕ್ಕಾಗಿ ಎಲ್ಲರಿಗೂ ಟಾರ್ಗೆಟ್ ಮಾಡ್ದಂಗೆ ಮಾಡ್ರೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ನಾಳೆ ನಾಡ್ದು ಸೊ ಕಾನೂನುಬದ್ಧವಾಗಿ ಮಾಡಿದ್ರೆ ಏನು ತೊಂದರೆ ಇಲ್ಲ ಆದರೆ ಈಗಿನ ಸನ್ನಿವೇಶ ನೋಡಿದ್ರೆ ಯಾವುದು ಕಾನೂನುಬದ್ಧವಾಗಿ ನಡೀತಾ ಇಲ್ಲ ಕಳೆದ 5-6 ವರ್ಷಗಳಲ್ಲಿ ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ಬೇರೆ ಬೇರೆ ಏಜೆನ್ಸಿಗಳೆಲ್ಲ ಮಿಸ್ಯೂಸ್ ಆಗ್ತಾ ಇದೆ ಇದು ಆ ರೀತಿ ಆಗ್ಬೋದು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಅಂತ ಅಲ್ಲ ಎಲ್ಲರೂ ಯಾರು ಲೀಡರ್ ಇದ್ದಾರೆ ಎಲ್ಲರಿಗೂ ಅವರು ಟಾರ್ಗೆಟ್ ಮಾಡ್ತಾರೆ ಕಾಂಗ್ರೆಸ್ ಆಯಿತು ಬೇರೆ ಬೇರೆ ಅಪೋಸಿಷನ್ ಪಾರ್ಟಿ ಬೇರೆ ಬೇರೆ ರಾಜ್ಯ ಪಕ್ಷಗಳಿದೆ ಇರಲ್ಲ ಅವರು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಆಗಿರ್ಬೋದು ಶಿವಸೇನಾ ಆಗಿರ್ಬೋದು ಸುಮಾರು ಜನ ಟಾರ್ಗೆಟ್ ಮಾಡಿದ್ರು ಆಪ್ ಆಗಿರ್ಬೋದು ರಾಷ್ಟ್ರವಾದಿ ಅದೇನು ಒಂದಿಲ್ಲ ಅವ್ರಿಗೆ ಯಾರು ವಿರೋಧಿದ್ದಾರೆ ಎಲ್ಲರಿಗೂ ಮಾಡ್ತಾರೆ